ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅರ್ಚನಾ. ಕುಕಿಂಗ್ ಕ್ಯಾಂಪ್ ಬೈ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಮನೆಯಲ್ಲೇ ಚಿಕನ್ 65 ಹೇಗೆ ಮಾಡೋದು ಅಂತ ನೋಡೋಣ. ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಚಿಕನ್ 65 ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 500 ಗ್ರಾಂನಷ್ಟು ಬೋನ್ಲೆಸ್ ಚಿಕನ್ ಪೀಸಸ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೆ 1/2 ಕಪ್ನಷ್ಟು ಮೊಸರು ಹಾಕೋಣ, ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ 1/2 ಟೀಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕೋಣ. ಆಮೇಲೆ 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಗೂ 1 ಟೀಸ್ಪೂನ್ ಅಷ್ಟು ಜೀರಾ ಪೌಡರ್ ಅನ್ನು ಹಾಕೊಂತಾ ಇದ್ದೀನಿ. ಜೊತೆಗೆ 2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೋಣ. ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವು ಹಾಗೂ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೀಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಕೋಟ್ ಆಗಬೇಕು, ಆ ಥರ ಮಿಕ್ಸ್ ಮಾಡೋಣ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಮಸಾಲಲ್ಲಿ. ಇವಾಗ ಇದನ್ನ ರ್ಯಾಪ್ ಮಾಡಿ, ಕ್ಲಿಂಗ್ ರ್ಯಾಪ್ ಅಲ್ಲಿ ರ್ಯಾಪ್ ಮಾಡಿ 1 ಅವರ್ ಮ್ಯಾರಿನೇಟ್ ಮಾಡಬೇಕು. ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಇಲ್ಲಾಂದ್ರೆ ಹೊರಗಡೆ ಸಹ ಹಾಗೆ ಇಡ್ಬೋದು. ಈಗ 1 ಅವರ್ ಆಗಿದೆ, ಬನ್ನಿ ನೋಡೋಣ. ಚಿಕನ್ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಇದಕ್ಕೆ 2 ಸ್ಪೂನ್ ಅಷ್ಟು ಬಿಸಿಯಾಗಿರುವಂಥ ಎಣ್ಣೆಯನ್ನು ಹಾಕೋಣ. 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೋಟಿಂಗ್ ಚೆನ್ನಾಗಿ ಬಂದಲ್ಲಿ ನಾವು ಎಣ್ಣೆಯಲ್ಲಿ ಕರೆದಾಗ ಚಿಕನ್ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ. ಈಗ ಕಾದಿರೋಂತಹ ಎಣ್ಣೆಯಲ್ಲಿ ಚಿಕನ್ ಪೀಸಸ್ಸನ್ನು ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ದೂರ ದೂರದಲ್ಲಿ ಹಾಕ್ತಾ ಬರೋಣ. ಫ್ಲೇಮು ಮೀಡಿಯಮ್ ಆಗೇ ಇರಲಿ, ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಚಿಕನ್ ಒಳಗಡೆ ಬೇಯೋದಿಲ್ಲ. ಚಿಕನ್ ಅನ್ನ ಎಲ್ಲ ಕಡೆಯಲ್ಲೂ ಫ್ರೈ ಆಗೋ ಥರ ನೋಡ್ಕೊಳ್ಳಿ. ಈ ಡಿಶ್ ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಇದನ್ನು ಸ್ಟಾರ್ಟರ್ ಥರ ಅಥವಾ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅನ್ನ ರಸಂ ಜೊತೆ ತುಂಬ ಸೂಪರ್ ಆಗಿರುತ್ತೆ ಇದು ಕಾಂಬಿನೇಷನ್ನು. ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗಿದ ತಕ್ಷಣ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಈಗ ಒಂದು ಕಡಾಯಿಯಲ್ಲಿ 1/3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ. ನಾವು ಕರೆದಿರೋ ಅಂಥ ಎಣ್ಣೆನೇ ಇದಕ್ಕೆ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದು 15-20 ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳೋದು, ಜೊತೆಯಲ್ಲಿ ಒಂದು 4-5 ಹಸಿಮೆಣಸಿನಕಾಯನ್ನು ಹಾಕ್ಬಿಟ್ಟು ಸ್ವಲ್ಪನೇ ಫ್ರೈ ಮಾಡಬೇಕು. ಇದು ತುಂಬ ಫ್ರೈ ಆಗಬಾರ್ದು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು 1 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡು ಇದಕ್ಕಿವಾಗ ನಾವು ಎಣ್ಣೆಯಲ್ಲಿ ಕರೆದಿರುವಂತಹ ಚಿಕನನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ತುಂಬಾ ಕ್ರಿಸ್ಪಿ ಆಗಿರುವಂತಹ ಜ್ಯೂಸಿ ಆಗಿರುವಂತಹ ಚಿಕನ್ 65 ಒಂದು 15-20 ನಿಮಿಷ ಅಲ್ಲೇ ರೆಡಿ ಆಗ್ಬಿಡತ್ತೆ. ಈ ಡಿಶ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ನಾನು ನಿಮಗೆಲ್ಲ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.
ಟೇಕ್ ಕೇರ್ ಬಾಯ್.